ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ಒಬ್ಬ ಸಬ್ಸ್ಕ್ರೈಬರು ಜಟಾದಾರಿ ಉಮಾ ಅನ್ನೋವರು ರಿಕ್ವೆಸ್ಟ್ ಮಾಡಿದರು ಸರ್ ಒಂದು ಪೋಲ್ ಕಂಡಕ್ಟ್ ಮಾಡಿ ಇಂಜಿನಿಯರಿಂಗ್ ಅಲ್ಲಿ ಎಷ್ಟು ಜನ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಕೊಟ್ಟಿದ್ದಾರೆ ಅಂತ ಸೊ ಇದು ಯೂಸ್ ಆಗುತ್ತೆ ಅಂತ ಅವ್ರ ಜೊತೆಗೆ ಇನ್ನೊಂದು ಮೂರ್ನಾಲ್ಕು ಜನ ರಿಕ್ವೆಸ್ಟ್ ಮಾಡಿದರು ಹಾಗಾಗಿ ಒಂದು ಪೋಲ್ ಕಂಡಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ ಒಂಬೈನೂರ ಎಪ್ಪತ್ತ್ಮೂರು ಜನ ವೋಟ್ ಮಾಡಿದ್ದಾರೆ ಸಿ ಒಂಬೈನೂರ ಎಪ್ಪತ್ತ್ಮೂರು ಜನ ವೋಟ್ ಮಾಡಿದ್ದಾರೆ ಅಥವಾ ಪರ್ಸೆಂಟೇಜ್ ಲೆಕ್ಕ ಹಾಕೊಂಡ್ರೆ ಚಾಯ್ಸ್ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ ದೇ ಆರ್ ವಿಲ್ಲಿಂಗ್ ಟು ಗೆಟ್ ಅಡ್ಮಿಷನ್ ಇನ್ ದ ಇಂಜಿನಿಯರಿಂಗ್ ಕಾಲೇಜ್ ದೇ ಆರ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ನೂರಕ್ಕೆ ಇಪ್ಪತ್ತು ನಾಲ್ಕು ಜನ ಅಡ್ಮಿಷನ್ ತಗೊಳ್ಳೋದಕ್ಕೆ ಒಲವು ತೋರಿಸ್ತಾ ಇದ್ದಾರೆ ಇನ್ ಚಾಯ್ಸ್ ಟು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ದೇ ಆರ್ ಹೋಲ್ಡಿಂಗ್ ದ ಸೀಟ್ ದೇ ಆರ್ ಹ್ಯಾಪಿ ವಿತ್ ದ ಸೀಟ್ ಬಟ್ ದೇ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ದೇ ಆರ್ ವೇಟಿಂಗ್ ಫಾರ್ ದ ಅಪ್ಗ್ರೇಡೇಷನ್ ಇನ್ನೂ ಅಪ್ಗ್ರೇಡ್ ಆಗ್ಬೋದು ಇನ್ನೂ ಒಳ್ಳೆ ಸೀಟ್ ಸಿಗಬಹುದು ಅಂತ ಐವತ್ತಾರು ಪರ್ಸೆಂಟ್ ನೂರಕ್ಕೆ ಐವತ್ತಾರು ಜನ ಕಾಯ್ತಿದ್ದಾರೆ ಇನ್ನು ಹದಿನೈದು ಪರ್ಸೆಂಟ್ ಜನ ಚಾಯ್ಸ್ ತ್ರೀ ಕೊಟ್ಟಿದ್ದಾರೆ ಅಂದರೆ ನೂರಕ್ಕೆ ಹದಿನೈದು ಜನ ದೇ ಆರ್ ನಾಟ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್ ದೇ ಆರ್ ಸರೆಂಡರಿಂಗ್ ದ ಸೀಟ್ ಆ್ಯಂಡ್ ವೆಯ್ಟಿಂಗ್ ಫಾರ್ ದ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ನೂ ಒಳ್ಳೆ ಸೀಟ್ ಸಿಗುತ್ತೆ ಅಂತ ಇನ್ನು ನೂರಕ್ಕೆ ಐದು ಜನ ಚಾಯ್ಸ್ ಫೋರ್ ಕೊಟ್ಟು ಕೆ ಎಂದ ಹೊರಗಡೆ ಹೋಗ್ತಾ ಇದ್ದಾರೆ ದೇ ಆರ್ ಕ್ವಿಟಿಂಗ್ ಕೆ ಎ ಕೌನ್ಸಿಲಿಂಗ್ ಸೊ ಇದನ್ನು ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಜನ ಚಾಯ್ಸ್ ಟು ಕೊಟ್ಟು ವೆಯ್ಟ್ ಮಾಡ್ತಿದ್ದಾರೆ ಅಪ್ಗ್ರೇಡೇಷನ್ಗೆ ಇನ್ನು ಟ್ವೆಂಟಿ ಫೋರ್ ಪರ್ಸೆಂಟೇಷ್ ಜನ ಮಾತ್ರ ಅಡ್ಮಿಟ್ ಆಗ್ತಿದ್ದಾರೆ ಈಗ ಕೆ ಎಗೆ ವಾಪಸ್ ಹೋಗಿರೋ ಸೀಟ್ಸ್ ಎಷ್ಟು ಚಾಯ್ಸ್ ತ್ರೀ ಕೊಟ್ಟಂತಹ ಫಿಫ್ಟೀನ್ ಪರ್ಸೆಂಟ್ ಸೀಟ್ಸು ನೂರಕ್ಕೆ ಹದಿನೈದು ಸೀಟು ಚಾಯ್ಸ್ ಫೋರ್ ಕ್ವಿಟ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರಲ್ಲ ಫೈವ್ ಪರ್ಸೆಂಟ್ ಅಂದರೆ ಟೋಟಲ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಸೀಟ್ಸು ವಾಪಸ್ ಕೆ ಎ ಎಗೆ ಬಂದಿದೆ ಟ್ವೆಂಟಿ ಪರ್ಸೆಂಟ್ ಸೀಟ್ಸು ನೂರಕ್ಕೆ ಇಪ್ಪತ್ತು ಸೀಟ್ ಅವರ ಹತ್ರ ಇದೆ ಸೊ ಐ ಇಪ್ಪತ್ತು ಸೀಟ್ಗಳಿಗೆ ಈಗ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಕೊಟ್ಟಿರೋರು ಫಿಫ್ಟಿ ಸಿಕ್ಸ್ ಪ್ಲಸ್ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಜನ ನೂರಕ್ಕೆ ಎಪ್ಪತ್ತೊಂದು ಪರ್ಸೆಂಟ್ ಜನ ಇಪ್ಪತ್ತು ಸೀಟ್ಗಳಿಗೆ ಗಳಿಗೆ ವೇಟ್ ಮಾಡ್ತಿದ್ದಾರೆ ಸೊ ಅವರ ಪ್ರಯಾರಿಟಿ ಆರ್ಡರ್ ಆಪ್ಷನ್ ಎಂಟ್ರಿ ನೋಡಿಕೊಂಡು ಬೆಟರ್ ಸೀಟು ಕೆ ಅವರು ಅಲಾಟ್ ಮಾಡ್ತಾರೆ ಈ ಚಾಯ್ಸ್ ಟು ಕೊಟ್ಟಂತಹ ಸೀಟು ಕ್ಯಾಂಡಿಡೇಟ್ಗೆ ಬೇರೆ ಒಳ್ಳೆ ಸೀಟು ಬೆಟರ್ ಸೀಟ್ ಅಲಾಟ್ ಆಯಿತು ಅಂದ್ರೆ ಸೊ ಅವನು ಹೋಲ್ಡ್ ಮಾಡಿದ್ದಂಥ ಸೀಟು ವೇಕೆಂಟ್ ಆಗುತ್ತೆ ದಟ್ ವೇಕೆಂಟ್ ಸೀಟ್ ಇಸ್ ಕಾಲ್ಡ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ನಿಮ್ಮ ಹತ್ರ ಒಂದು ಸೀಟ್ ಇತ್ತು ನಿಮಗೆ ಬೆಟರ್ ಸೀಟ್ ಅಲಾಟ್ ಆಯಿತು ಸೊ ಈಗಿರೋ ಸೀಟು ಖಾಲಿ ಆಯಿತು ಆಗಿ ನೆಕ್ಸ್ಟ್ ರ್ಯಾಂಕ್ ಯಾರ್ದಿದೆಯೋ ಅವ್ರು ಚೆಕ್ ಮಾಡ್ತಾರೆ ಅವ್ರಿಗೇನಾದರೂ ಅದು ಪ್ರಯಾರಿಟಿ ಆರ್ಡರ್ಲಿ ಇದ್ದರೆ ಅವ್ರಿಗೆ ಅಲ ಅಲರ್ಟ್ ಆಗುತ್ತೆ ಅದನ್ನು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತೀವಿ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಟ್ವೆಂಟಿ ಪರ್ಸೆಂಟ್ ಸೀಟ್ಸ್ ಮಾತ್ರ ವೇಕೆಂಟ್ ಅಂತ ಬಟ್ ಈ ಟ್ವೆಂಟಿ ಪರ್ಸೆಂಟ್ ಅಲ್ಲ ಮಧ್ಯದಲ್ಲಿ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಕ್ರಿಯೇಟ್ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳಿದ್ದೀನಲ್ಲ ಚಾಯ್ಸ್ ಟು ಕೊಟ್ಟವ್ರಿಗೆ ಒಂದು ಸೀಟ್ ಅಪ್ಗ್ರೇಡ್ ಆಯಿತು ಅಂದರೆ ಅಲ್ಲಿ ಒಂದು ಖಾಲಿ ಆಗುತ್ತೆ ಅಲ್ಲಿ ಇನ್ನೊಬ್ಬರು ಬಂದು ಕೂತ್ಕೋತಾರೆ ಇಮ್ಯಾಜಿನ್ ಮಾಡ್ಕೋಬೋದು ಒಂದು ಬಸ್ಸಲ್ಲಿ ಒಬ್ಬ ಎದ್ದು ಬೇರೆ ಕಡೆ ಹೋಗಿ ಕೂತ್ಕೊಂಡಾದ್ರೆ ಆ ಸೀಟ್ಗೆ ಇನ್ನೊಬ್ರು ಆಸೆ ಪಡ್ತಿರ್ತಾರೆ ಅವ್ರು ಹೋಗಿ ಕೂತ್ಕೊತಾರೆ ಅವ್ರು ಕೂತ್ಕೊಂಡಾಗ ಅವ್ರ ಹಿಂದೆ ಕುಳಿತಂಥ ಸೀಟ್ ಖಾಲಿ ಆಗುತ್ತೆ ಇನ್ನೊಬ್ರು ಹೋಗ್ತಾರೆ ಸೊ ಲಾಸ್ಟಲ್ಲಿ ಐದಾರು ಸೀಟ್ ಇರುತ್ತಲ್ಲ ಒಟ್ಟಿಗೆ ಲಾಸ್ಟ್ ಸೀಟ್ ಅವರಿಗೆ ಒಂದೊಂದೇ ಒಂದೊಂದೇ ಬೆಟರ್ ಸೀಟ್ ಅಲಾಟ್ ಆಗ್ತಾ ಹೋಗುತ್ತೆ ಬಟ್ ನೋಡಿದಾಗ ಬಸ್ ಅಲ್ಲಿ ನಿಮ್ಗೆ ಕಾಣ್ತಾ ಇರೋದು ಬರೀ ಇಪ್ಪತ್ತು ಸೀಟ್ ಮಾತ್ರ ಖಾಲಿ ಇದೆ ಅಂತ ಈ ಇಪ್ಪತ್ತು ಸೀಟ್ ಗೆ ಎಪ್ಪತ್ತೊಂದು ಜನ ಟ್ರೈ ಮಾಡ್ತಿದ್ದಾರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಚಾಯ್ಸ್ ಟು ಫಿಫ್ಟೀನ್ ಪರ್ಸೆಂಟ್ ಚಾಯ್ಸ್ ತ್ರೀ ಅನ್ನೋರು ಸೊ ಅಲ್ಲಲ್ಲ ಅಲ್ಲೇ ಮ್ಯೂಚುಯಲ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಿಂದೆ ಮುಂದೆ ಹಿಂದೆ ಮುಂದೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ ಸೊ ಚಾಯ್ಸ್ ಟು ಅಂದ್ರೆ ದೇ ಆರ್ ಹೋಲ್ಡಿಂಗ್ ದ ಸೀಟ್ಸ್ ಐವತ್ತಾರು ಪರ್ಸೆಂಟ್ ಜನ ಕಾಯ್ದಿದ್ದಾರೆ ನಿಮ್ಮ ತರ ಇನ್ನು ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ತುಂಬಾ ಧೈರ್ಯ ಮಾಡಿ ಚಾಯ್ಸ್ ಒನ್ ನನಗೆ ಪ್ರಯಾರಿಟಿ ಒನ್ನೇ ಸಿಕ್ಬಿಟ್ಟಿದೆ ಅಂತ ಹೋಗಿ ಅಡ್ಮಿಟ್ ಆಗ್ತಿದ್ದಾರೆ ತ್ರೀ ನನಗೆ ಸೀಟೇ ಬೇಡ ಅಂತ ಸೆಕೆಂಡ್ ರೌಂಡ್ಗೆ ಬರ್ತಾ ಇದ್ದಾರೆ ಸೊ ಇದೊಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಸೊ ಈಗ ಒಂಬೈನೂರ ಎಪ್ಪತ್ತ್ಮೂರು ವೋಟ್ ಆಗಿದೆ ಇನ್ನೂ ಜಾಸ್ತಿ ಏನಾದರೂ ಆಯಿತು ಅಂದರೆ ನಾಳೆ ನಿಮಗೆ ಇನ್ನೊಂದು ಸರಿ ಇನ್ಫಾರ್ಮ್ ಮಾಡ್ತೀನಿ ಯು ಕ್ಯಾನ್ ಆಲ್ಸೋ ಕೀಪ್ ಚೆಕ್ಕಿಂಗ್ ಥ್ಯಾಂಕ್ ಯು ಅಂಡ್ ಆಲ್ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್